ಬಾರ್ಕೂರು ವಾರ್ತೆಗೆ ಸ್ವಾಗತ. ನಾನು ರಾಜೇಶ್ ಅನ್ಭೋಗ್ ಬಾರ್ಕೂರು. ರೋಟರಿ ಕ್ಲಬ್ ಬಾರ್ಕೂರ್ನವರು ತಮ್ಮ ನೂತನ ಪದಾಧಿಕಾರಿಗಳ ಪದಪ್ರದಾನ ಕಾರ್ಯಕ್ರಮವನ್ನು ಜುಲೈ 7 ಸಂಜೆ ಬಾರ್ಕೂರಿನ ಸಂಕಮತಾಯಿ ರೆಸಾರ್ಟ್ನಲ್ಲಿ ನಡೆಸಿದರು. ಶುಭ ಸಂಜೆಯ ಶುಭಕಾಮನೆಗಳು. ಪ್ರಸ್ತುತ ವರ್ಷದ ನಮ್ಮ ಕ್ಲಬ್ಬಿನ ಬಾರ್ಕೂರು ರೋಟರಿ ಕ್ಲಬ್ಬಿನ ನೂತನ ಅಧ್ಯಕ್ಷರಾಗಿ ಗಣೇಶ್ ಶೆಟ್ಟಿ ಬಿ ಅವರು, ಅದೇ ರೀತಿ ಕಾರ್ಯದರ್ಶಿಯಾಗಿ ಅಜಿತ್ ಕುಮಾರ್ ಶೆಟ್ಟಿ ಅವರು ಆಯ್ಕೆಯಾದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಗಣೇಶ್ ಶೆಟ್ಟಿ ಅವರ ವಿಟಿ ನಿಮ್ಮ ಮುಂದೆ. ಶಿಲೆ ಮೂರ್ತಿಯಾಗಲು ಉಳಿಪೆಟ್ಟು ತಿನ್ನಬೇಕು, ಆಗ ಮಾತ್ರ ಸರ್ವ ಪೂಜಿತ ದೇವರ ವಿಗ್ರಹವಾಗಲು ಸಾಧ್ಯವಿದೆ. ಬಾಲ್ಯದಿಂದಲೂ ಉಳಿಪೆಟ್ಟು ತಿಂದು ಜೀವನ ಕಲಿಸಿದ ಪಾಠಗಳನ್ನು ಅಳವಡಿಸಿಕೊಂಡು ಇಂದು ನಮ್ಮೆಲ್ಲರ ಅಧ್ಯಕ್ಷರ ಗಾದಿಯನ್ನು ಏರುತ್ತಿರುವ ರೋಟೇರಿಯನ್ ಗಣೇಶ್ ಶೆಟ್ಟಿ ಬಾರ್ಕೂರು ಅವರಿಗೆ ಅಭಿನಂದನೆಗಳು. ನೂತನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾದಂಥ ಅಜಿತ್ ಕುಮಾರ್ ಶೆಟ್ಟಿ ಅವರ ವಿಟಿ ನಿಮ್ಮ ಮುಂದೆ. ಬಾರ್ಕೂರು ರೋಟರಿಯ ನೂತನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಎಚ್ ಅಜಿತ್ ಕುಮಾರ್ ಶೆಟ್ಟಿ ಅವರ ಬಗ್ಗೆ ಹೇಳೋದಕ್ಕೆ ಎರಡು ಮಾತು ಸಾಲೋದಿಲ್ಲ. ಉದ್ಯಮಿಯಾಗಿ ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿರುವ ಶೆಟ್ಟರು ರೋಟರಿಗೆ ಸೇರ್ಪಡೆಗೊಂಡ 3 ಕಾರ್ಯದರ್ಶಿ ಹುದ್ದೆಗೆ ಏರಿದವರು. ಇಂದು ನಮ್ಮ ಬಾರ್ಕೂರು ರೋಟರಿಯ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವ ನಿಮಗೆ ಅಭಿನಂದನೆಗಳು. ನೂತನ ಅಧ್ಯಕ್ಷರಿಗೆ, ಅದೇ ರೀತಿ ಕಾರ್ಯದರ್ಶಿಗಳಿಗೆ ಅಭಿನಂದನೆಗಳನ್ನು ನಮ್ಮ ಚಾನೆಲ್ ಮೂಲಕ ತಿಳಿಸ್ತೇವೆ. ಅದೇ ರೀತಿ ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾದಂಥ ಸರ್ವರಿಗೂ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದ ತಿಳಿಸ್ತೇವೆ. ನಿಮ್ಮಿಂದ ನಮ್ಮ ಬಾರ್ಕೂರಿಗೆ ಹಲವಾರು ಉತ್ತಮ ರೀತಿಯ ಸೇವೆಗಳು ಜರುಗಲಿ, ನಮ್ಮ ಬಾರ್ಕೂರಿನ ನಾಗರಿಕರಿಗೆ ನಿಮ್ಮಿಂದ ಒಳಿತಾಗಲಿ ಎನ್ನುವಂಥ ಶುಭ ಹಾರೈಕೆಗಳನ್ನು ನಮ್ಮ ಚಾನೆಲ್ ಪರವಾಗಿ ತಿಳಿಸ್ತೇವೆ. ಪದಪ್ರದಾನ ಕಾರ್ಯಕ್ರಮವನ್ನು ಹಿರಿಯ ರೋಟೇರಿಯನ್ ASN ಹೆಬ್ಬಾರ್ ಕುಂದಾಪುರ ಅವರು ನಡೆಸಿಕೊಟ್ಟರು. ಹಾಗೆ ಹಲವಾರು ರೋಟರಿ ಕ್ಲಬ್ಬಿನ ಸದಸ್ಯರು ಆಗಮಿಸಿ ನೂತನ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ, ಪದಾಧಿಕಾರಿಗಳಿಗೆ ಶುಭ ಕೋರಿದರು. 2023 ಮತ್ತು 2024 ಸಾಲಿನ ಬಾರ್ಕೂರು ರೋಟರಿಯ ಅಧ್ಯಕ್ಷರಾಗಿದ್ದ ಸೀತಾರಾಮೇಶ್ ಅವರು, ಅದೇ ರೀತಿ ಕಾರ್ಯದರ್ಶಿಗಳಾಗಿದ್ದ ಬಾಬು ನಾಯಕ್ ಅವರು ತಮ್ಮ ಸಾಧನೆಗಳ ಬಗ್ಗೆ ವಿವರಿಸಿದರು. ಅದೇ ರೀತಿ ನೂತನ ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗಳಿಗೆ, ಪದಾಧಿಕಾರಿಗಳಿಗೆ ಶುಭವನ್ನು ಕೋರಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಖ್ಯಾತ ಗಾಯಕ ರಾಜೇಶ್ ಅನ್ಭೋಗ್ ಬಾರ್ಕೂರು ಮತ್ತು ಸಂಗಡಿಗರಿಂದ ಸುಂದರವಾದಂಥ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ವಿಪತ್ತು ನಿರ್ವಹಣಾ ಘಟಕ ಶೌರ್ಯ ತಂಡ ಬಾರ್ಕೂರು, ಶೌರ್ಯ ತಂಡದಿಂದ ಉತ್ತಮ ರೀತಿಯ ಸೇವಾ ರೂಪವಾಗಿ ಹಲವಾರು ಕೆಲಸ ಕಾರ್ಯಗಳು ನಮ್ಮ ಬಾರ್ಕೂರಿನಲ್ಲಿ ಜರುಗುತ್ತಾ ಇದೆ. ಜುಲೈ 7 ಬೆಳಿಗ್ಗೆ ಕೂಡ ಶೌರ್ಯ ತಂಡದವರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿದರು. ಬಾರ್ಕೂರು ಬ್ರಹ್ಮಾವರ ಮುಖ್ಯ ರಸ್ತೆಯ ಸೇತುವೆಯಲ್ಲಿ ಮಣ್ಣು ಶೇಖರಣೆಯಾಗಿ ನೀರು ಹರಿಯಲು ಸಮಸ್ಯೆಯಾಗಿ ವಾಹನ ಸವಾರರಿಗೆ ಹಾಗೂ ಪಾದಾಚಾರಿಗಳಿಗೆ ತೊಂದರೆಯಾಗುತ್ತಿದ್ದು ಶೌರ್ಯ ಘಟಕದಿಂದ ಮಣ್ಣನ್ನು ತೆಗೆದು ಹೊರಹಾಕುವ ಮೂಲಕ ಶ್ರಮದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಚ್ಚೂರು ಫ್ರೆಂಡ್ಸ್ ಮಧುಸೂದನ್ ಅವರು, ಶ್ರೀಕಾಂತ್ ಆಚಾರ್ಯ ಬಾರ್ಕೂರು ಅವರು ಸಹಕರಿಸಿದರು.
ಬ್ರಾಹ್ಮಣ ಮಹಾಸಭಾ ಬಾರ್ಕೂರು ಇವರು ಏರ್ಪಡಿಸಿದಂಥ ಕಾರ್ಯಕ್ರಮವೇ ಲೇಖನ ಸಾಮಗ್ರಿ ವಿತರಣಾ ಕಾರ್ಯಕ್ರಮ. ಸಮಾಜ ಬಾಂಧವರ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ಉಚಿತವಾಗಿ ನೀಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನಕ್ಕೆ ಶುಭ ಕೋರಿದರು. ಬಹುಮುಖ ಪ್ರತಿಭೆಯ ಡಾಕ್ಟರ್ ಮಂಜುನಾಥ್ ಗುರುವರು ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಇಂದು ಈ ಸಮಾರಂಭದಲ್ಲಿ ಭಾಗವಹಿಸಿರುವುದು ನಮಗೆಲ್ಲ ಅತ್ಯಂತ ಖುಷಿಯ ವಿಷಯ. ಮೊತ್ತ ಮೊದಲಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಬ್ರಾಹ್ಮಣ ಸೇವಾ ಟ್ರಸ್ಟಿನ ಎಲ್ಲ ಸದಸ್ಯರ ಪರವಾಗಿ ಡಾಕ್ಟರ್ ಮಂಜುನಾಥ್ ಗುರುವರು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅಂದರೆ ಉಚಿತ ಲೇಖನ ಸಾಮಗ್ರಿಗಳನ್ನು ಹಲವಾರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳನ್ನು ಪ್ರಾಯೋಜಿಸುತ್ತಾ ಬಂದಿರುವ ನಮ್ಮವರೇ ಆದ ವೇದಮೂರ್ತಿ ಋಷಿಕೇಶ ಬಾಯಿಡಿ ಹಾಗೂ ಶ್ರೀ ಉಮೇಶ್ ಬಾಯಿಡಿ ಅವರು ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಕೋರಿಕೊಳ್ಳುತ್ತಾ ಹಾಗೆ ಬಾರ್ಕೂರಿನ ವಿದ್ಯಮಾನವನ್ನು ತಿಳಿಸುವಂತಹ ಬಾರ್ಕೂರು ವಾರ್ತೆಯನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ನಿಮ್ಮಲ್ಲಿರುವಂತಹ ಕಾರ್ಯಕ್ರಮದ ವಿಡಿಯೋ ಅಥವಾ ಫೋಟೋಗಳನ್ನು ಮತ್ತು ವಿವರಗಳನ್ನು ನಮ್ಮ ಮೊಬೈಲ್ ಸಂಖ್ಯೆಗೆ ಕಳಿಸಿದಲ್ಲಿ ನಿಮ್ಮ ಕಾರ್ಯಕ್ರಮದ ವಾರ್ತೆಯು ಕೂಡ ನಮ್ಮ ಚಾನಲ್ನಲ್ಲಿ ಪ್ರಸಾರ ಆಗಲಿದೆ. ಹಾಗೆ ಮುಂದಿನ ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.